ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಮೀಡಿಯಂ ವ್ಲಾಗ್ಸ್. ಇವತ್ತು ನಿಮ್ಮನ್ನೆಲ್ಲ ನಾನು ಒಂದು ಅದ್ಭುತವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಅವತ್ತು ಫ್ರೈಡೇ, ನಾವು ಮೈಸೂರಲ್ಲಿರೋ ನಮ್ಮ ಮನೆ ದೇವ್ರಿಗೆ ಹೋಗಿ ವಾಪಸ್ ಬರ್ತಿದ್ವಿ ಬೆಂಗಳೂರಿಗೆ. ಬರೋ ದಾರಿಲಿ ನಮಗೆ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹೋಗುವ ದಾರಿ ಅನ್ನೋ ಬೋರ್ಡ್ ಕಾಣಿಸ್ತು, ಹಾಗೆ ಕಾರ್ ತಿರುಗಿಸಿದ್ವಿ. ನಾವು ಫಸ್ಟ್ ಟೈಮ್ ಇಲ್ಲಿಗೆ ಹೋಗಿದ್ದು, ಎಂಟರ್ ಆಗ್ತಿದ್ದಂಗೆ ಒಂದು ಬ್ಯೂಟಿಫುಲ್ ಆಗಿರೋ ಬಿಗ್ ಆರ್ಚ್ ಕಾಣಿಸುತ್ತೆ. ಒಳಗಡೆ ಹೋದರೆ ದೊಡ್ಡ ಪಾರ್ಕಿಂಗ್ ಏರಿಯಾ, ಪಾರ್ಕಿಂಗಿಗೆ ಅಂತ 60 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಅಲ್ಲೇ ತಿನ್ನೋಕ್ಕೆ ಫ್ರೂಟ್ಸು, ಐಸ್ ಕ್ರೀಮು, ಕುಡಿಯೋದಕ್ಕೆ ಸೋಡಾ, ಕಬ್ಬಿನ ಜ್ಯೂಸು ಎಲ್ಲನೂ ಸಿಗುತ್ತೆ. ಹಾಗೆ ಮುಂದೆ ಹೋದರೆ ಗಾರ್ಡನ್ ಏರಿಯಾ ಸಿಗುತ್ತೆ. ಎಂಟ್ರಿ ಫೀ ಅಂತ ಹೇಳಿ ಪರ್ ಪರ್ಸನ್ಗೆ 75 ರುಪೀಸ್ ತೊಗೊತಾರೆ. ಚಿಕ್ಕ ಮಕ್ಕಳಿಗಾದರೆ 25 ರೂಪಾಯಿ. ಬೋಟಿಂಗ್ ಹೋಗಬೇಕು ಅಂದರೆ ಅದಕ್ಕೆ 100 ರೂಪಾಯಿ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ಬೋಟಿಂಗ್ ಟ್ರಿಪ್ ಅಂತೂ ನೀವು ಮಸ್ಟ್ ಮಾಡಲೇಬೇಕು, ಯಾಕಂದರೆ ಆವಾಗಲೇ ನಿಮಗೆ ಇಲ್ಲಿರೋ ಸೌಂದರ್ಯ ಕಾಣಿಸೋದು. ಇದು ಇನ್ಫಾರ್ಮೇಷನ್ ಸೆಂಟರ್, ಇದಕ್ಕೆ ಸಲೀಮಾಲಿ ಇನ್ಫಾರ್ಮೇಷನ್ ಸೆಂಟರ್ ಅಂತ ಕೂಡ ಹೆಸರಿಟ್ಟಿದ್ದಾರೆ. ಇಲ್ಲಿ ಹಿಸ್ಟ್ರಿ ಮತ್ತು ಬರ್ಡ್ಸ್ ಬಗ್ಗೆ ಎಜುಕೇಟ್ ಮಾಡ್ತಾರೆ. ಬರ್ಡ್ಸ್ ಆ್ಯಂಡ್ ಕ್ರೊಕೊಡೈಲ್ಸ್ ಮಾಡೆಲ್ಸ್ ನೋಡೋಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ನಿಮಗೆ ಪಕ್ಷಿಗಳ ವಾಯ್ಸ್ ಕಾಲ್ಸ್ ಹೇಗಿರುತ್ತೆ ಅಂತ ಕೂಡ ತಿಳ್ಕೊಬೋದು ಒನ್ ಬಟನ್ ಪ್ರೆಸ್ಸಿಂದ. ಸೂಪರ್. ಬರ್ಡ್ಸ್ ಬೀಕ್ಸ್ ಅಂದರೆ ಕೊಕ್ಕು, ಹಾಗೆ ಅದರ ಫೀಟ್ ಅಂದರೆ ಪಾದ ಹೇಗಿರುತ್ತೆ ಅಂತ ಕೂಡ ಡೀಟೇಲಿಂಗ್ ಆಗಿ ನೀವು ನೋಡ್ಬೋದು. ಈ ಇನ್ಫಾರ್ಮೇಷನ್ ಸೆಂಟರ್ಗೆ ಸಲೀಮಾಲಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ನಿಮಗೆಲ್ಲ ಒಂದು ಕ್ವಶನ್ ಬಂದಿರ್ಬೋದು. ಅವರು ಆರ್ನಿಥಾಲಜಿಸ್ಟ್, ಬಾಂಬೆ ಅವರು. ಅವ್ರನ್ನ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಅವರು ಬರ್ಡ್ ಕನ್ಸರ್ವೇಷನ್ ಮಾಡೋಕ್ಕೆ ಗೌರ್ಮೆಂಟ್ ಸಪೋರ್ಟ್ ಪಡ್ಕೊಂಡು ಭಾರತ್ಪುರ್ ಬರ್ಡ್ ಸ್ಯಾಂಚುರಿ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. ಬರ್ಡ್ಸ್ ಬಗ್ಗೆ ತುಂಬ ಬುಕ್ಸ್ ಕೂಡ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಿರೋ ಶಾಪ್ ಬಂದು ನಿಮಗೆ ಪ್ರತಿಯೊಂದು ಆಕರ್ಷಿತವಾದ ವಸ್ತುಗಳು ಸಿಗುತ್ತೆ. ಬ್ಯಾಗು, ವುಡನ್ ಐಟಮ್ಸು, ಎಲ್ಲ ತರಹದ ನೀವಿಲ್ಲಿ ನೋಡ್ತಿರ್ಬೋದು, ಎಲ್ಲ ತರಹದ ಐಟಮ್ಸು ಸಿಗುತ್ತೆ. ಇನ್ಫಾರ್ಮೇಷನ್ ಸೆಂಟರ್ ಗಾರ್ಡನ್ ದಾಟಿ ಮುಂದೆ ಬಂದರೆ ನಮಗೆ ಬೋಟಿಂಗ್ ಮಾಡೋಕ್ಕೆ ಸಿಗುತ್ತೆ. ಇಲ್ಲಿ ಒಟ್ಟು 6 ದ್ವೀಪಗಳಿದೆ. ಇಲ್ಲಿ ಹೇಳೋ ಪ್ರಕಾರ 221 ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳನ್ನು ನಾವು ಇಲ್ಲಿ ನೋಡ್ಬೋದು. 1000 ಕಿಲೋಮೀಟರ್ ದೂರದಿಂದ ಪಕ್ಷಿಗಳು ಇಲ್ಲಿ ಹಾರಿ ಬಂದು ನೆಲೆ ಊರುತ್ತೆ. ಏನಕ್ಕೆ ಅಂದರೆ ಸದಾ ಆಹಾರ ಪೂರೈಸುವ ಸಾಮರ್ಥ್ಯ ಹಾಗೂ ಗೂಡು ಕಟ್ಟಿ ಮರಿ ಮಾಡೋದಕ್ಕೆ ರಕ್ಷಣೆ ಮಾಡುತ್ತೆ. ಈ ಎರಡು ಅಂಶಗಳಿಂದ ರಂಗನತಿಟ್ಟು ಎಲ್ಲ ಬಗೆಯ ಪಕ್ಷಿಗಳಿಗೆ ವಾಸತಾಣವಾಗಿದೆ. ಅಲ್ಲಿಗೆ ನೀರನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಅದನ್ನ ಕಟ್ತಾರೆ. ಕಟ್ಟದಂತ ಸಂದರ್ಭದಲ್ಲಿ ನೀರು ಇನ್ನೀರಾಗಿ ತೇಪ್ಕೊತಾರೆ. ಈ ಕಡೆ ತೇಪ್ಕೊಂಡಾಗ ಐಲ್ಯಾಂಡ್ ಗಳೆಲ್ಲ ಉತ್ಪತ್ತಿ ಆಗ್ತವೆ. ಸ್ಮಾಲ್ ಐಲ್ಯಾಂಡ್ ಗಳು ಇದಾಗುತ್ತೆ. ಮಂಕಿ ಬರಲ್ವಾ? ಮಂಕಿ ಬರಕ್ ಚಾನ್ಸ್ ಇರಲ್ವಲ್ಲ, ನೀರಿದೆಯಲ್ಲ. ಯಾಕೆ ಚಾನ್ಸ್ ಇಲ್ಲ? ಮೊಟ್ಟೆಗಳಿಗೆ ಈ ಜೋಡ್ಕೊಂಡು ಬರಕ್ಕಾಗಲ್ಲ, ನೆಗದು ಬರಕ್ಕಾಗಲ್ಲ. ಎಲ್ಲಿ ಇದಾಗ ಬಂದ್ರೆ ಬೋಟಿಂಗ್ ಬಂದ್ರೇನೆ ನಮ್ಗೆ ಸಿಗೋದು ವ್ಯೂಸ್, ಬರ್ಡ್ಸ್ ಇಲ್ಲಾಂದ್ರೆ ವೇಸ್ಟ್. ಇಲ್ಲಿ ನಮಗೆ ಹೆಚ್ಚಾಗಿ ಕಾಣೋ ಪಕ್ಷಿಗಳಂದರೆ ಹೆಜ್ಜಾರ್ಲೆ, ಉದ್ದ ಬಾಲದ ಜಕಾನ, ಹಾವಕ್ಕಿ, ಚಮಚದ ಕೊಕ್ಕು, ಮರಕುಟುಕ, ಬಿಳಿ ಬೂಸ, ಬಿಳಿ ಕಾಗೆ, ನೀಲಿನಾಮದ ಕೋಳಿ, ಈ ರೀತಿಯ ಹಲವಾರು ಪಕ್ಷಿಗಳು ಕಾಣಸಿಗುತ್ತವೆ. ಪಕ್ಷಿಗಳಷ್ಟೇ ಅಲ್ಲದೆ ಪುಟ್ಟ ಗಾತ್ರದ ಜೇಡದಿಂದ ಹಿಡಿದು ಮೊಸಳೆವರೆಗೂ ಇಲ್ಲಿನ ಜೀವಿಗಳ ಗಾತ್ರದಲ್ಲಿ ಎಷ್ಟೊಂದು ಬಗೆ.
ರಂಗನ ತಿಟ್ಟುವಿನಲ್ಲಿ ಬಗೆ ಬಗೆಯ ಮೀನುಗಳು ಸರೀಸೃಪಗಳು ಸಸ್ತನಿಗಳು ಯಚೇತವಾಗಿ ನಾವು ನೋಡಬಹುದು ಸಸ್ತನಿಗಳಲ್ಲಿ ನೀರು ನಾಯಿ ಬಾನೆಟ್ ಕೋತಿ ಮುಂಗುಸಿ ಪುನುಗುಬೆಕ್ಕು ಮೊಸಳೆ ಆಮೆ ಉಡ ಬಗೆ ಬಗೆ ಸರ್ಪಗಳು ನೀರು ಹಾವುಗಳು ಎಲ್ಲಾನು ಇಲ್ಲಿ ಸಿಗುತ್ತೆ ದಡಗಳ ಮೇಲೆ ಮೊಸಳೆಗಳು ಈ ಥರ ಬಾಯಿ ತಕ್ಕೊಂಡು ಏನಕ್ಕೆ ಕೂತಿದೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ ಅದಕ್ಕೂ ಒಂದು ಕಾರಣ ಇದೆ ಅದರ ಬಾಡಿನ ಅದೇ ಕೂಲ್ ಮಾಡ್ಕೊಳ್ಳೋಕ್ಕೆ ಈ ಥರ ಓವರ್ ಹೀಟ್ನ ರೆಡ್ಯೂಸ್ ಮಾಡೋದಕ್ಕೆ ಈ ಥರ ಬಾಯಿ ತೆಗೆದು ಕೂತ್ಕೊಳ್ಳುತ್ತೆ ಇಲ್ಲಿನ ಸೌಂದರ್ಯ ಸವಿಯಕ್ಕೆ ನೀವು ವಿಡಿಯೋ ನೋಡಿದ್ರೆ ಸಾಕಾಗಲ್ಲ ಸ್ವತಃ ನೀವೇ ಬಂದು ಅನುಭವಿಸ್ಬೇಕು ಕಡೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ ಮನುಷ್ಯ ಎಲ್ಲ ತನ್ನ ಸ್ವಾರ್ಥಕ್ಕೆ ಪ್ರಾಣಿನ ಪ್ರಕೃತಿನ ಹಾಳು ಮಾಡ್ತಿದ್ದಾನೆ ಎಷ್ಟಾಗುತ್ತೋ ಅಷ್ಟನ್ನಾದರೂ ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಈ ಪ್ರಾಣಿ ಪಕ್ಷಿ ಸಂಕುಲನ ಹಸ್ತಾಂತರಿಸೋಣ ಇದನ್ನು ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ಟೇ ಸೇಫ್ ಟೇಕ್ ಕೇರ್ ಬಾಯ್